ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಉತ್ತಮ ಮಾರ್ಗದರ್ಶನಕ್ಕಾಗಿ ಉತ್ತಮ ತರಬೇತಿ ಕೇಂದ್ರದ ಅವಶ್ಯಕತೆ ಇದ್ದು ಚಿಕ್ಕೋಡಿ ಪರಿಸರದಲ್ಲಿ ಕಳೆದ ಹದಿನೆಂಟು ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಸರ್ವೋದಯ ಕಾಂಪಿಟೇಷನ್ ತರಬೇತಿ ಶಾಲೆಯ ಕಾರ್ಯ ಶ್ಲಾಘನೀಯ ಎಂದು ನ್ಯಾಯವಾದಿ ಶುಬೋಧ ಚೌಗಲಾ ಹೇಳಿದರು ಅವರು ಚಿಕ್ಕೋಡಿ ನಗರದ ಹಾಲಟ್ಟಿಯ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ನಡೆದ ಹದಿನೆಂಟನೆಯ ಬೇಸಿಗೆ ಶೈಕ್ಷಣಿಕ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ನವೋದಯ ಸೈನಿಕ ಆಳ್ವಾಸ್ ಶಾಲೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡುತ್ತಿದ್ದರು ಮುಖ್ಯ ಅತಿಥಿಗಳಾದ ಮಲ್ಲೇಶ್ ಲಿಂಬಿಗಿಡದ ಮತ್ತು ಸಂತೋಷ್ ಜೋಗಳೆ ಎಸ್ ಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಪ್ರತಿಶತ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಮಾತನಾಡ್ತಾ ಬಾವಿ ಶೈಕ್ಷಣಿಕ ಜೀವನಕ್ಕೆ ಶುಭ ಕೋರಿದರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶಿಕ್ಷಕ ಸಂಗಮೇಶ ಗುಡಮಿ ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಕಳೆದ ಹದಿನೆಂಟು ವರ್ಷಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ನವೋದಯ ಸೈನಿಕ ಕಿತ್ತೂರು ಚೆನ್ನಮ್ಮ ಆಳ್ವಾಸ್ ಮೂಡಬಿದ್ರೆ ಹಾಗೂ ಮೋರಾರ್ಜಿ ಶಾಲೆಗಳಿಗೆ ಆಯ್ಕೆಯಾಗಿ ನಮ್ಮ ಸಂಸ್ಥೆಯ ಕೀರ್ತಿ ಹೆಚ್ಚಿಸಿದ್ದಾರೆ ಹಾಗೂ ತಮ್ಮ ಜೀವನದಲ್ಲಿ ಉತ್ತಮ ಹುದ್ದೆಗೆ ತಲುಪಿದ್ದಾರೆ ಆದ್ರಿಂದ ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜೂನ್ ಎಂಟರಿಂದ ಪ್ರಾರಂಭವಾಗುವ ಮೂರು ನಾಲ್ಕು ಐದನೇ ತರಗತಿಯ ಮಕ್ಕಳು ನವೋದಯ ತರಬೇತಿ ಶಾಲೆಗಳಿಗೆ ಹೆಸರು ನೋಂದಾಯಿಸುವಂತೆ ಕೋರಿದರು ಸಮಾರಂಭದಲ್ಲಿ ಪತ್ರಕರ್ತರಾದ ವಿರೂಪಾಕ್ಷ ಕವಟಗಿ ಡಾಕ್ಟರ್ ಸುರೇಶ್ ಹುಂಬರವಾಡಿ ಅಶೋಕ್ ಬೈರುಮಾಳಿ ಶಿವರಾಯಮಾಳಿ ಮುಂತಾದವರು ಉಪಸ್ಥಿತರಿದ್ದರು